ಶಂಕುವಿನ ಭಿನ್ನಕ ರೂಪದ ಕಸದ ಬುಟ್ಟಿಯ ವೃತ್ತಾಕಾರದ ಎರಡೂ ಬದಿಯ ತ್ರಿಜ್ಯಗಳು ಕ್ರಮವಾಗಿ 15 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆಗಿದೆ. ಇದರ ಆಳವು 63 ಸೆಂಟಿಮೀಟರ್ನಷ್ಟಿದ್ದರೆ ಕಸದ ಬುಟ್ಟಿಯ ಘನಫಲವನ್ನು ಕಂಡುಹಿಡಿಯಿರಿ. ಎ ಡಸ್ಟ್ಬಿನ್ ಈಸ್ ಇನ್ ದ ಶೇಪ್ ಆಫ್ ಎ ಫ್ರಸ್ಟ್ರಮ್ ಆಫ್ ಎ ಕೋನ್ ಆಫ್ ಬೇಸ್ ರೇಡಿಯಸ್ ಆರ್ 15 ಸೆಂಟಿಮೀಟರ್ ಅಂಡ್ 8 ಸೆಂಟಿಮೀಟರ್. ದ ಡೆಪ್ತ್ ಆಫ್ ದ ಡಸ್ಟ್ಬಿನ್ ಈಸ್ 63 ಸೆಂಟಿಮೀಟರ್. ಫೈಂಡ್ ದ ವಾಲ್ಯೂಮ್ ಆಫ್ ದ ಡಸ್ಟ್ಬಿನ್. ಈ ಶಂಕುವಿನ ಭಿನ್ನಕದ ಒಂದು ಪಾದದ ತ್ರಿಜ್ಯ 15 ಸೆಂಟಿಮೀಟರ್ ಇದೆ ರೇಡಿಯಸ್, ಇನ್ನೊಂದು ಪಾದದ ತ್ರಿಜ್ಯ 8 ಸೆಂಟಿಮೀಟರನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆರ್ ಒನ್ 15 ಸೆಂಟಿಮೀಟರ್ ಇದ್ದರೆ, ಆರ್ ಟು 8 ಸೆಂಟಿಮೀಟರ್ ಇದೆ. ಇದರ ಆಳ ಆಳ ಅಂತ ಹೇಳಿದ್ರೆ ಡೆಪ್ತ್ ಈಸ್ ಕನ್ಸಿಡರ್ ಆ್ಯಸ್ ಅನ್ ಹೈಟ್ ಆಫ್ ದ ಕೋನ್. ಈ ಶಂಕುವಿನ ಭಿನ್ನಕದ ಹೈಟ್ ಆಗುತ್ತೆ. ಸೊ ಹಾಗಾಗಿ ಫ್ರಸ್ಟ್ರಮ್ ಆಫ್ ಕೋನ್ನ ಹೈಟ್ ಎಷ್ಟಿದೆ? 63 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹೈಟ್ ಆಫ್ ದಿ ಫ್ರಸ್ಟ್ರಮ್ ಆಫ್ ಕೋನ್ ಇಸ್ 63 ಸೆಂಟಿಮೀಟರ್. ವಿ ಹ್ಯಾವ್ ಟು ಫೈಂಡ್ ದ ವಾಲ್ಯೂಮ್ ಆಫ್ ದ ಫ್ರಸ್ಟ್ರಮ್ ಆಫ್ ಕೋನ್. ಈ ಶಂಕುವಿನ ಭಿನ್ನಕದ ಘನಫಲ ಎಷ್ಟು? ಸೂತ್ರ ಶಂಕುವಿನ ಸೂತ್ರಕ್ಕೆ ಹೋಲಿಕೆ ಮಾಡಿಕೊಂಡಾಗ 1/3 ಮತ್ತು ಪೈ ಎಚ್ ಹಾಗೆ ಇರುತ್ತೆ. ಇಲ್ಲಿ ತ್ರಿಜ್ಯಗಳು ನಮಗೆ ಶಂಕುವಿನ ಭಿನ್ನಕದ ಘನಫಲ 1/3 ಪೈ ಎಚ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು. ಇಲ್ಲಿ ಬೆಲೆಗಳನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದರೆ 1/3 ಪೈನ ವ್ಯಾಲ್ಯೂ 7/22 ಅಥವಾ 22/7. ಡೆಪ್ತ್ ಆಫ್ ದಿ ಫ್ರಸ್ಟ್ರಮ್ ಆಫ್ ಕೋನ್ ಇಸ್ 63, 63 ಆಳದಷ್ಟಿರೋದ್ರಿಂದ ಹೈಟನ್ನು ನಾವು 63 ಅಂತ ಹಾಕ್ಕೊಂಡಿದ್ದೀವಿ. ಆರ್ ಒನ್ ಸ್ಕ್ವೇರ್ ಅಂದರೆ ಆರ್ ಒನ್ ಬೆಲೆಯನ್ನು 2 ಬಾರಿ ಮಲ್ಟಿಪ್ಲಿಕೇಶನ್ ಮಾಡಿ ಬರ್ಕೊಳ್ಳೋದು. 15 × 15 8 × 8 ಆರ್ ಟು ಸ್ಕ್ವೇರ್ ಅಂತ ಹೇಳಿದ್ರೆ ಆರ್ ಒನ್ ಮತ್ತು ಆರ್ ಟುಗಳ ಪ್ರಾಡಕ್ಟ್ ಅಂತ ಹೇಳಿದ್ರೆ 15 × 8. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಇಲ್ಲಿ 7 ಮತ್ತು 63 7 ಟೇಬಲಲ್ಲಿ ಹೋಗೋದ್ರಿಂದ 7 ones are 7 9s are 7 9 63 9 ಉಳ್ಕೊಳ್ತು. ಪುನಃ 3 ನಾವು 9 ಕ್ಯಾನ್ಸಲ್ ಮಾಡಿದ್ರೆ 3 × 3 = 9 22 × 3 ಅಂದರೆ 66 ಆಗುತ್ತೆ. ಇಲ್ಲಿ 15 ಸ್ಕ್ವೇರ್ ಮಾಡಿದ್ರೆ 225 ಅಂಥೇಳಿ. 8 8s are 64 15 × 8 120. ಸೊ ಈಗ ನಾನಿಲ್ಲಿ ಇವೆರಡರ ಭಾಗಾಕಾರ ಮಾಡಿದಾಗ 3 1 3 3 9 ಇವೆಲ್ಲವನ್ನು ಕೂಡಿದ್ರೆ ನಮಗೆ 409 ಬಂದಿದೆ. ಈ ಮೂರು ಅಂಕಿಗಳನ್ನು ನಾವು ಸಂಖ್ಯೆಗಳನ್ನು ಗುಣಿಸಿದಾಗ ಈ ಶಂಕುವಿನ ಭಿನ್ನಕದ ಒಟ್ಟು ಘನಫಲ ಅಥವಾ ವಾಲ್ಯೂಮ್ 26,994 cm³ ಅಂತ ಹೇಳಿ. ಸೊ ಯಾವಾಗಲೂ ನಾವು ಘನಫಲದ ಏಕಮಾನವನ್ನು ಘನ ಮೀಟರ್ ಅಥವಾ ಘನ ಸೆಂಟಿಮೀಟರ್ನಲ್ಲಿ ಹೇಳ್ತೀವಿ. ಇಲ್ಲಿ ಸೆಂಟಿಮೀಟರ್ನಲ್ಲಿ ಕೊಟ್ಟಿರೋದ್ರಿಂದ ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಉತ್ತರವನ್ನು ಇಡಬೇಕಾಗ್ತದೆ.